ಸಕ್ಕರೆ ಕಾಯಿಲೆ ಎಂದರೆ ಒಬ್ಬ ಮನುಷ್ಯನಲ್ಲಿ ರಕ್ತದಲ್ಲಿರುವ ಗ್ಲುಕೋಸ್ ಅಂಶ ನಿಯಮಿತಕ್ಕಿಂತ ಹೆಚ್ಚಿರುವುದೇ ಸಕ್ಕರೆ ಕಾಯಿಲೆ ಎಂದು ಹೇಳುತ್ತೇವೆ. ಉದಾಹರಣೆಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಖಾಲಿ ಹೊಟ್ಟೆಯಲ್ಲಿ ಅಂದರೆ ಸುಮಾರು 8 ಗಂಟೆ ಉಪವಾಸದ ನಂತರ ಪರೀಕ್ಷೆ ಮಾಡಿಸಿದರೆ ಅದು 70 ರಿಂದ 110 ಮಿಲಿಗ್ರಾಂ ಇರಬೇಕು. ಅದಕ್ಕಿಂತ ಹೆಚ್ಚಿದ್ದರೆ ಅಥವಾ ಊಟ ಮಾಡಿದ ನಂತರ 1.5 ಅಥವಾ 2 ಗಂಟೆ ನಂತರ ಮಾಡಿದ ಗ್ಲುಕೋಸ್ ಪರೀಕ್ಷೆಯಲ್ಲಿ ಗ್ಲುಕೋಸ್ ಅಂಶ 140ಕ್ಕಿಂತ ಹೆಚ್ಚಿಗೆ ಇದ್ದರೆ ಅವರಿಗೆ ಸಕ್ಕರೆ ಕಾಯಿಲೆ ಇರಬಹುದು ಎಂಬ ತೀರ್ಮಾನಕ್ಕೆ ಬರುತ್ತೇವೆ.